ಜನರ ನಿರ್ಣಯ ಮಾಡ್ತಾರೆ. ಈಗ ಎಲೆಕ್ಷನ್ ಬಂದು ಮೊದಲಾದರೆ ನಾವು ಟೀಕೆ ಟಿಪ್ಪಣಿ ಮಾಡ್ಬೋದಾಗಿತ್ತು, ಚುನಾವಣೆ ಬಂದ್ಬಿಟ್ಟದ, ಅವರೆಲ್ಲ ಕಾಲ ಹೋಗುದಿದೆ. ನಾನು ಎಲ್ಲರ ಬಗ್ಗೆ ಹೇಳಿದ್ದೀನಿ, ನಾನು ಈಗ ಅವ್ರ ಅಭ್ಯರ್ಥಿಯಾಗಿದ್ದಾರೆ, ನಾವು ಯಾರು ಮನೇಲಿ ಎಲ್ಲರೂ ನಮ್ಮ ಸ್ನೇಹಿತರೆ, ಅವ್ರ ಬಗ್ಗೆ ಅವರೆಲ್ಲ ಕಾಂಗ್ರೆಸ್ನ ಹುಟ್ಟಿ ಬೆಳೆದು ಕಾಂಗ್ರೆಸ್ನಿಂದ ಅಧಿಕಾರ ಪಡೆದು ಅದಂತೂ ಎಲ್ಲರೂ ಹೌದಾ. ಹಾಗಾಗಿ ನಾವು ಅವ್ರ ಬಗ್ಗೆ ಮಾತಾಡುವಂಥ ಅವಶ್ಯ ಇಲ್ಲ. ನಾವು ಇಡೀ ರಾಜ್ಯದ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ, ನಾವು ಜನರ ಬಗ್ಗೆ, ರೈತರ ಬಗ್ಗೆ ಮಾತಾಡ್ತೀವಿ. ಸರ್, ಇದೊಂದು ರಾಯಚೂರು ಜಿಲ್ಲಾ ಸಮಿತಿ ಅಧ್ಯಕ್ಷರಿಲ್ಲದೆ ಚುನಾವಣೆ ಆಗ್ತಾ ಇದೆ, ಅದೊಂದು ಏನಂತಂದ್ರೆ ನಿಮ್ಮ ಕಾಂಗ್ರೆಸ್ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿದೆ ಸರ್. ಇನ್ನಿದುವರೆಗೂ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಮಾಡಿಲ್ಲ, ಯಾಕೆ ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ನಿಮ್ಮಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಕೂಡ ಗೊತ್ತಾಯ್ತಲ್ಲ ನನಗೆ, ಹೇಳಿದ್ರು ಇಂಟರ್ನಲ್ ಪಾರ್ಟಿ ವಿಷಯ ಅದು, ಅದು ಯಾಕೆ ಮಾಡಬೇಕು, ಏನ್ ಮಾಡಬೇಕು, ಯಾವಾಗ ಮಾಡಬೇಕು, ಅದು ಯಾರು ಇಲ್ಲ ಬಂದಾಗ. ಈಗ ಎಲ್ಲ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ರು, ಈಗ ಆಫೀಸ್ ಮ್ಯಾನೇಜರ್ ಮಾಡ್ತಾರೆ, ಇಲ್ಲಿ ಅಂತಲ್ಲಿ 15-16 ಕಡೆ ಮಾಡಿದ್ರು ಮಾಡ್ತಾರೆ, ಮಾಡಿದ್ರು ಯಾರು ನಮ್ಮ ಕಾಂಗ್ರೆಸ್ ನಮ್ಮ ಕೆಲಸ ನಡೀತಾ ಇದೆ. ಅದೇ ಅದೇ ದೇಶಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಈ ನಮ್ಮ ಏನು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಧಕ್ಕೆ ಆಗ್ತಕ್ಕಂಥದ್ದಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಧ್ಯಕ್ಷ ಮಾಡೋದು ಅದಕ್ಕೆ ವಿಷಯ ಅದು ಪ್ರಶ್ನೆಗಳಲ್ಲ ನೋಡಿ. ಅಲ್ಲಿ ಇರಲಿ ಇರದೇ ಇರಲಿ ಜನಾನ್ಮಸ ಕ್ಯಾಂಡಿಡೇಟ್ ಮಾಡಿದ್ದೀನಿ, ನಾಟ್ ಲೈಕ್ ಬಿಜೆಪಿ ಜಗಳ ಕ್ಯಾಂಡಿಡೇಟ್ ಮಾಡಿದ್ವಿ. ಈಗಾಗಲೇ ಅವ್ರು ಬಂದರೆ ನಾಲ್ಕು 5 ಕಾನ್ಸ್ಟಿಟ್ಯೂನ್ಸಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ, ನಾಳೆ ಇಲ್ಲಿಗೆ ಬರ್ತಾರೆ. ಇದು ಇದನ್ನ ತಿಳಿದಲ್ಲಿ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲಿರ್ತಕ್ಕಂಥ ಶಾಸಕರು, ಪರಾಮರ್ಶ ಇರ್ತಕ್ಕಂಥ ಅಭ್ಯರ್ಥಿಗಳು, ಬ್ಲಾಕ್ ಅಧ್ಯಕ್ಷರು, ಮುಖಂಡರು ಎಲ್ಲರೂ ಕೂತ್ಕೊಂಡು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದೇನು ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ, ಇಟ್ಸ್ ನಾಟ್ ಎ ಪಬ್ಲಿಕ್ ಇಶ್ಯೂ, ಇಟ್ಸ್ ಎ ಪಾರ್ಟಿ ಇಶ್ಯೂ.